ಹಿಂದೂ ಪದದ ಬಗ್ಗೆ ಸತೀಶ್ ಜಾರಕಿಹೊಳಿ ಹೇಳಿಕೆ ಸಾಕಷ್ಟು ವಿವಾದವನ್ನ ಸೃಷ್ಟಿ ಮಾಡಿದೆ। ಸತೀಶ್ ಜಾರಕಿಹೊಳಿಯ ಹೇಳಿಕೆ ಹಿಂದೂ ಪದದ ಬಗ್ಗೆ ಅಶ್ಲೀಲ ಅನ್ನುವ ಹೇಳಿಕೆ ಸಾಕಷ್ಟು ವಿವಾದವನ್ನ ಪ್ರತಿಭಟನೆಯ ಬಿಸಿಯನ್ನು ಕೂಡ ಎದುರಿಸಿದೆ। ಈಗ ಸತೀಶ್ ಜಾರಕಿಹೊಳಿ ವಿರುದ್ಧ ಯಾರ್ಯಾರು ಪ್ರತಿಭಟನೆ ಮಾಡಿದ್ರು ಅದಕ್ಕೆ ಕೌಂಟರ್ ಪ್ರತಿಭಟನೆ ನಡೆಯತಾ ಇದೆ। ಸತೀಶ್ ಜಾರಕಿಹೊಳಿ ವಿರುದ್ಧ ಷಡ್ಯಂತ್ರದ ಆರೋಪ। ಸತೀಶ್ ಬೆಂಬಲಿಗರು ದಲಿತ ಪರ ಸಂಘಟನೆಗಳಿಂದ ಧರಣಿ ನಡೆಯತಾ ಇದೆ। ಸಿಪಿಎಡ್ ಮೈದಾನದಲ್ಲಿ ನಡೆಯತಾ ಇರುವಂತ ಪ್ರತಿಭಟನೆ ಇದು ಬಹಳ ದೊಡ್ಡ ಮಟ್ಟಕ್ಕೆ ಒಂದು ರೀತಿ ಶಕ್ತಿ ಪ್ರದರ್ಶನವೂ ಹೌದು। ಜೊತೆಗೆ ಸತೀಶ್ ಜಾರಕಿಹೊಳಿ ಹೇಳಿಕೆಯ ಜೊತೆ ನಿಲ್ಲುವ ಪ್ರಯತ್ನವೂ ಹೌದು। ಅವರ ಬೆಂಬಲಿಗರು ದಲಿತ ಸಂಘಟನೆಗಳು ಅವರ ಪರವಾಗಿ ಪ್ರತಿಭಟನೆಯನ್ನು ಮಾಡುತ್ತಾ ಇದ್ದಾರೆ। ಸಿಪಿಎಡ್ ಮೈದಾನದಲ್ಲಿ ನಡೆಯತಾ ಇರುವಂತ ಪ್ರತಿಭಟನೆ ಇದು। ಈ ಬೃಹತ್ ಪ್ರತಿಭಟನೆಯಲ್ಲಿ ಸಾವಿರಾರು ಜನ ಭಾಗವಹಿಸಿದ್ದಾರೆ। ಬೃಹತ್ ಪ್ರತಿಭಟನೆಯಲ್ಲಿ ಗಮನ ಸೆಳೆದಿರುವಂತ ಭಿತ್ತಿ ಫಲಕಗಳು ಮನುವಾದಿಗಳ ವಿರುದ್ಧ ಅಧಿಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ। ಚನ್ನಮ್ಮ ವೃತ್ತದ ಮಾರ್ಗವಾಗಿ ಡಿಸಿ ಕಚೇರಿವರೆಗೆ ರ್ಯಾಲಿ ನಡೆದಿದೆ। ಈ ರ್ಯಾಲಿಯಲ್ಲಿ ಕೇಸರಿ ನೀಲಿ ಕನ್ನಡ ಬಾವುಟ ಶಾಲು ಧರಿಸಿ ಧರಣಿ ಮಾಡುತ್ತಾ ಇದ್ದಾರೆ। ಇಲ್ಲಿ ಕೇವಲ ಯಾದೋ ನೀಲಿ ಅಂದ್ರೆ ಹೇಳಿದ್ರೆ ದಲಿತ ಪರ ಸಂಘಟನೆಗಳು ಮಾತ್ರವಲ್ಲ, ಇಲ್ಲಿ ಎಲ್ಲವೂ ಕೂಡ ಇದೆ ಅಂತ। ಕನ್ನಡ ಪರ ಸಂಘಟನೆಗಳು ಇದ್ದಾವೆ, ಹಿಂದೂ ಪರ ಸಂಘಟನೆಗಳು ಇದ್ದಾವೆ, ದಲಿತ ಪರ ಸಂಘಟನೆಗಳು ಇದ್ದಾವೆ ಅನ್ನುವ ತೋರಿಸುವಂತ ಪ್ರಯತ್ನ ಇದು। ಸತೀಶ್ ಜಾರಕಿಹೊಳಿ ಬೆಂಬಲಿಸಿ ಪ್ರತಿಭಟನಾ ಮೆರವಣಿಗೆ ನಡೀತಾ ಇದೆ। ಬೆಂಬಲಿಗರು ದಲಿತ ಪರ ಸಂಘಟನೆಗಳ ಕಾರ್ಯಕರ್ತರು ಮನವಾದಿಗಳ ವಿರುದ್ಧ ಧಿಕ್ಕಾರ ಕೂಗ್ತಾ ಇದ್ದಾರೆ। ಧರಣಿಯಲ್ಲಿ ಬಿಜೆಪಿ ನಾಯಕರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ। ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ ವಿರುದ್ಧವೂ ಕೂಡ ಘೋಷಣೆ, ಯತ್ನಾಳ ವಿರುದ್ಧ ಅವಾಚ್ಯ ಶಬ್ದಗಳನ್ನು ಬಳಸಿ ಘೋಷಣೆ ಕೂಗಲಾಗ್ತಾ ಇದೆ। ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಅನೇಕ ಕಾರ್ಯಕರ್ತರು ಕೂಡ ಪಾಲ್ಗೊಂಡಿದ್ದಾರೆ। ಶಾಸಕ ಅಭಯ್ ಪಾಟೀಲ್ ಪ್ರತಿಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ। ಮಾಜಿ ಶಾಸಕ ಸಂಜಯ್ ಪಾಟೀಲ್ ಭಾವಚಿತ್ರಕ್ಕೆ ಹೊಡೆದು ಆಕ್ರೋಶವನ್ನು ತೀರಿಸಿಕೊಳ್ತಾ ಇದ್ದಾರೆ। ಒಂದು ರೀತಿ ಬಿಜೆಪಿ ಶಾಸಕರ ವಿರುದ್ಧ, ಜೊತೆಗೆ ಯಾರ್ಯಾರು ಸತೀಶ್ ಜಾರಕಿಹೊಳಿ ವಿರುದ್ಧ ಹಿಂದೂ ಪದದ ವಿವಾದ ಆದ ನಂತರದಲ್ಲಿ ಸತೀಶ್ ಜಾರಕಿಹೊಳಿ ವಿರುದ್ಧ ಅನೇಕ ಬಿಜೆಪಿ ನಾಯಕರು ತಿರುಗಿ ಬಿದ್ದಿದ್ದರು, ಅದರಲ್ಲೂ ಪ್ರಮುಖವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್, ಅಭಯ್ ಪಾಟೀಲ್ ಸ್ವಲ್ಪ ತುಸು ಹೆಚ್ಚೆ ಸತೀಶ್ ಜಾರಕಿಹೊಳಿಯನ್ನು ಕೆಣಕುವಂಥ ಪ್ರಯತ್ನವನ್ನು ಮಾಡಿದರು। ಹೀಗಾಗಿ ಅಂಥವರ ವಿರುದ್ಧವೂ ಕೂಡ ಘೋಷಣೆಯನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸತೀಶ್ ಜಾರಕಿಹೊಳಿಯ ಬೆಂಬಲಿಗರು ಮತ್ತು ಅನೇಕ ದಲಿತ ಪರ ಸಂಘಟನೆಗಳು। ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ಕೊಡ್ತಾರೆ. ಶ್ರೀಧರ್, ಸತೀಶ್ ಜಾರಕಿಹೊಳಿ ವಿರುದ್ಧ ಹಿಂದೂ ಪದದ ಹೇಳಿಕೆ ವಿವಾದವಾದ ನಂತರದಲ್ಲಿ ಅನೇಕ ರೀತಿಯ ಸಂಘಟನೆಗಳು ಹೋರಾಟ ಮಾಡಿದ್ವು, ಅದು ಹೆಚ್ಚು ಕಮ್ಮಿ ಬಿಜೆಪಿಯ ಬೆಂಬಲಿತ ಸಂಘಟನೆಗಳು ಹೋರಾಟ ಮಾಡಿದ್ವು. ಈಗ ಇದಕ್ಕೆ ಕೌಂಟರ್ ಪ್ರತಿಭಟನೆ ಅನ್ನೋದ್ರ ಜೊತೆ ಜೊತೆಗೆ ಇದು ಎಷ್ಟು ಪ್ರಬಲನಾಗಿದ್ದೇನೆ ಬೆಳಗಾವಿಯಲ್ಲಿ ನಾನು, ಸಾಹುಕಾರ ಎಷ್ಟು ಪ್ರಬಲರಾಗಿದ್ದಾರೆ ಅಂತ ತೋರಿಸುವ ಪ್ರಯತ್ನವೂ ಹೌದಾ ಅಂತ? ಖಂಡಿತವಾಗಿಯೂ ದರ್ಶಕ, ಸತೀಶ್ ಜಾರಕಿಹೊಳಿ ಹಿಂದೂ ಪದದ ಕುರಿತು ನೀಡುವಂತಹ ಹೇಳಿಕೆ ವಿಚಾರವಾಗಿ ದೇಶ ಮತ್ತು ರಾಜ್ಯಾದ್ಯಂತ ಸಾಕಷ್ಟು ವ್ಯಾಪಕವಾದಂತಹ ಪ್ರತಿಭಟನೆ ನಡೆಯಿತು. ಜೊತೆಗೆ ಸತೀಶ್ ಜಾರಕಿಹೊಳಿ ಕೂಡ ಸದಾ ಒಂದು ಪ್ರಕರಣವನ್ನ ತೆರೆಯುವಂತ ಪ್ರಯತ್ನ ಕೂಡ ಮಾಡಿದ್ರು. ಆದ್ರೆ ಯಾವಾಗ ಬಿಜೆಪಿ ಬೀದಿ ಚಳವಳಿ ಮಾಡುತ್ತೆ, ಯಾವಾಗ ಬಿಜೆಪಿ ನಾಯಕರು ಪ್ರತಿಯೊಂದು ವೇದಿಕೆಯಲ್ಲಿ ಇದೇ ವಿಚಾರವನ್ನು ಇಟ್ಟುಕೊಂಡು ಒಂದು ವಾಗ್ದಾನಿ ಮಾಡ್ತೀವಿ ನಡೆಸಿದ್ರು. ಈಗ ಅದನ್ನ ಒಂದು ಖಂಡಿಸಿ ಸತೀಶ್ ಜಾರಕಿಹೊಳಿ ಅಭಿಮಾನಿಗಳು, ಬೆಂಬಲಿಗರು, ವಿವಿಧ ಸಂಘಟನೆಗಳು ಏನಿದಾವೆ ಅವರ ವಿರುದ್ಧ ಒಂದು ಪ್ರತಿಭಟನೆ ಮಾಡ್ತಾ ಇದ್ರೆ, ಅದೇ ರೀತಿ ಇವತ್ತು ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಬೆಂಬಲಿಗರು ಮತ್ತು ಅಭಿಮಾನಿಗಳು ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ರು ಅಂತ ಹೇಳ್ಬೋದು. ಸುಮಾರು ಒಂದು 5-6 ಸಂಖ್ಯೆ ಅಧಿಕ ಜನ ಒಂದು ಕಾರ್ಯಕರ್ತರು ಬೆಳಗಾವಿಯಲ್ಲಿ ಒಂದು ಜಮಾವಣೆ ಗೊಂಡಿದ್ದಾರೆ. ಬೆಳಗಾವಿ ಟಿಕೆಟ್ ಮೈದಾನದ ಚನ್ನಮ್ಮ ವೃತ್ತದವರೆಗೆ ಆಗಲೇ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಸದ್ಯ ಚನ್ನಮ್ಮ ವೃತ್ತದಲ್ಲಿ ರಸ್ತೆ ತುಂಬ ಮುಂಚೆ ಒಂದು ಪ್ರತಿಭಟನೆ ನಡೆಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಹೇಳಬೇಕಂದ್ರೆ ಸತೀಶ್ ಜಾರಕಿಹೊಳಿ ವಿರುದ್ಧ ಯಾರೆಲ್ಲ ಒಂದು ಏನು ವಾಗ್ದಾಳಿ ನಡೆಸಿದ್ರು, ಅದು ಬಸನಗೌಡ ಪಾಟೀಲ್ ಯತ್ನಾಳ್ ಆಗಿರ್ಬೋದು, ಸಚಿವ ಶಶಿಕಲಾ ಜೊಲ್ಲೆ ಆಗಿರ್ಬೋದು, ಶಾಸಕ ಅಭಯ್ ಪಾಟೀಲ್ ಆಗಿರ್ಬೋದು, ಮಾಜಿ ಶಾಸಕ ಸಂಜಯ್ ಪಾಟೀಲ್ ಆಗಿರ್ಬೋದು, ಅವರೆಲ್ಲರ ವಿರುದ್ಧ ಒಂದು ಪ್ರತಿಭಟನಾಕಾರರು ಆಕ್ರೋಶ ಹೋರಾಡ್ತಾ ಇದ್ದಾರೆ. ಅಂದ್ರೆ ಈ ಒಂದು ಪ್ರತಿಭಟನೆಯಲ್ಲಿ ಸತೀಶ್ ಜಾರಕಿಹೊಳಿಯಲ್ಲಿ ಎಲ್ಲಾ ಸಮುದಾಯದ ಜನರು ಬೆಂಬಲ ಇದೆ ಅನ್ನೋ ಒಂದು ಸಂದೇಶ ರವಾನಿಸುವ ಪ್ರಯತ್ನ ಮಾಡಲಾಗ್ತಾ ಇದೆ.
ಅದೇ ಸತೀಶ್ ಜಾರಕಿಹೊಳಿ ಅಭಿಮಾನಿಗಳೇನಿದ್ದಾರೆ ಅದು ಏನೋ ದಲಿತ ಸ್ಥರ ಸಂಘಟನೆಗಳು ಇದ್ದಂತ ಅಭಿಮಾನಿಗಳೇನಿದ್ದಾರೆ ಅವರು ಇಲ್ಲಿ ಶೆಲ್ಲೆಯನ್ನು ಹಾಕೊಂಡು ಬಂದಿರತಕ್ಕಂಥದ್ದು ಬೇರೆ ಸಮುದಾಯದ ಒಂದು ಅಭಿಮಾನಿಗಳಿದ್ದಾರೆ ಅವರು ಕೇಸರಿ ಶೆಲ್ಲೆಯನ್ನು ಹಾಕೊಂಡು ಬಂದಿರತಕ್ಕಂಥದ್ದು ಹೀಗೆ ಇಲ್ಲಿ ಕೇಸರಿ ಕನ್ನಡ ಭಾವುಟ ಸೇರಿದಂತೆ ಬೇರೆ ಬೇರೆ ಶೆಲ್ಲೆಯನ್ನು ಧರಿಸಿಕೊಂಡು ಬಂದು ಈ ಒಂದು ಪ್ರತಿಭಟನೆ ಭಾಗವಹಿಸಿದ್ದಾರೆ ಸತೀಶ್ ಜಾರಕಿಹೊಳಿ ಅವರ ಭಾವಚಿತ್ರವನ್ನು ಹಿಡಿದು ಸತೀಶ್ ಜಾರಕಿಹೊಳಿ ಪರವಾಗಿ ಒಂದು ಘೋಷಣೆಗೆ ಕೂಗಿದ್ರೆ ಸತೀಶ್ ಜಾರಕಿಹೊಳಿ ವಿರುದ್ಧ ಯಾರೆಲ್ಲ ಬಂದಿದ್ದಾರೆ ಅನ್ನಿಸಿದ್ರು ಅವರ ವಿರುದ್ಧ ಒಂದು ಧಿಕ್ಕಾರ ಕೂಗುವ ಮೂಲಕ ಆಕ್ರೋಶ ಹೊರಹಾಕಿರ್ತಕ್ಕಂಥದ್ದು ಒಟ್ಟಿನಲ್ಲಿ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ತಮ್ಮ ಶಕ್ತಿ ಪ್ರದರ್ಶನ ಮಾಡಿರ್ತಕ್ಕಂಥದ್ದು ತಮ್ಮ ಬೆಂಬಲಿಗರ ಮೂಲಕ ಬೀದಿ ಚಳವಳಿ ಮಾಡುವ ಮೂಲಕ ಏನು ಸತೀಶ್ ಜಾರಕಿಹೊಳಿ ವಿರುದ್ಧ ಹಿಂದೂ ವಿರೋಧದಿಂದ ಹಣೆಪಟ್ಟವನ್ನು ಕಟ್ಟುವಂತ ಕೆಲಸ ನಡೀತಾ ಇದೆ ಸತೀಶ್ ಜಾರಕಿಹೊಳಿ ವಿರುದ್ಧ ಏನು ಕಿತ್ತೂರು ರಾಜಕೀಯ ಕಿತ್ತೂರನ್ನು ಮಾಡಲಾಗ್ತಾ ಇದೆ ಅದರ ವಿರುದ್ಧ ಅವರ ಅಭಿಮಾನಿಗಳು ಮತ್ತು ಬೀದಿ ಚಳವಳಿ ನಡೆಸುವ ಮೂಲಕ ಆಕ್ರೋಶ ಹೊರಹಾಕಿರ್ತಕ್ಕಂಥದ್ದು ಸತ್ಯದ ಪರವಾಗಿ ಸತೀಶ್ ಜಾರಕಿಹೊಳಿ ಮಾತನಾಡ್ತಾ ಇದಾರೆ ಅನ್ನೋಂತ ಒಂದು ಸಂದೇಶವನ್ನು ರವಾನಿಸುವ ಕೆಲಸವನ್ನು ಈ ಒಂದು ಪ್ರತಿಭಟನೆ ಮೂಲಕ ಒಂದು ಸಮಾಜಕ್ಕೂ ಆಗಿರ್ಬೋದು ಮತ್ತು ಅವ್ರ ವೈದ್ಯರಿಗೆ ಒಂದು ಕಳಿಸ್ಕೊಡುವಂತ ಪ್ರಯತ್ನವನ್ನ ಇವತ್ತು ಸತೀಶ್ ಜಾರಕಿಹೊಳಿ ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ಯೆಸ್, ಥ್ಯಾಂಕ್ ಯು ಶ್ರೀಧರ್.